ಪ್ರಿಯಾಂಕಾ ಗೌಡ ಆಯಣ್ಣ ನನಗೂ ಯಾಕೋ ಏನೋ ಗೊತ್ತಿಲ್ಲ, ಸುಮ್ಮನೆ ಭಯ ಭಯ ಅಂತ ಅನಿಸ್ತಿರುತ್ತೆ. ನನ್ನ ಮೈಂಡ್ ನನಗೆ ನಾನೇ ಕಂಟ್ರೋಲ್ನಲ್ಲಿ ಇಲ್ಲ ಅನಿಸುತ್ತೆ. ಎಷ್ಟೇ ಧೈರ್ಯ ತಗೊಂಡ್ರೂ ಧೈರ್ಯ ಬರ್ತಿಲ್ಲ ಅಣ್ಣ, ಏನೋ ಒಂಥರ ಯಾವುದ್ರ ಮೇಲೂ ಗಮನ ಇಲ್ಲ ನೋಡಿ. ಸಾಮಾನ್ಯವಾಗಿ ಈ ವಿಚಾರದ ಬಗ್ಗೆ ನಾನು ತುಂಬ ಸಾರಿ ಮಾತಾಡಿದ್ದೀನಿ, ವೀಡಿಯೋಗಳಿದ್ದಾವೆ ನೋಡಿ. ಆದರೆ ನಿಮಗೆ ಸುಮ್ಮನೆ ನಿಮ್ಮ ಮೇಲೆ ನನಗೆ ಕಾಳಜಿ ಇದೆ, ನಿಮ್ಮ ಪ್ರಶ್ನೆಯ ಮೇಲೆ ನನಗೊಂದು ಗೌರವ ಇದೆ, ಹಾಗಾಗಿ ಸಿಂಪಲ್ಲಾಗಿ ಹೇಳ್ತೀನಿ. ಬಹುಶಃ ಪ್ರತಿಯೊಂದು ಭಯಕ್ಕೂ ಕಾರಣ ಅಜ್ಞಾನ. ಇದು ಯಾವತ್ತಿಗೂ ಇರುವಂತಹ ಸತ್ಯ. ನಿಮಗೆ ಯಾವುದೋ ಒಂದು ವಿಚಾರವನ್ನು ಸರಿಯಾಗಿ ನಿಭಾಯಿಸ್ಲಿಕ್ಕೆ ಬರ್ತಾ ಇಲ್ಲ. ಮೊದಲಿಗೆ ನಿಮ್ಮ ತಲೆಯಲ್ಲಿ ನೀವು ತುಂಬಿಕೊಳ್ಬೇಕಾಗಿರುವಂತಹ ಸತ್ಯದ ವಿಚಾರ ಏನಂದರೆ, ಪ್ರತಿಯೊಂದು ಭಯಕ್ಕೂ ಕಾರಣ ಅಜ್ಞಾನ. ಈ ಅಜ್ಞಾನಕ್ಕೆ ಏನು ಕಾರಣ, ನಾವು ಅಂತಹದೊಂದು ಪರಿಸ್ಥಿತಿಯಲ್ಲಿರ್ತೀವೋ ಅಥವಾ ನಮ್ಮ ದುರಾದೃಷ್ಟಕ್ಕೆ ಎಲ್ಲ ಜ್ಞಾನಗಳು ನಮ್ಮ ಕಣ್ಣು ಮುಂದೆ ಇದ್ದರೂ ಕೂಡ ನಾವು ಅದನ್ನು ಅಹಂಕಾರದಿಂದಲೋ ಅಥವಾ ತಾತ್ಸಾರದಿಂದಲೋ ಆ ಜ್ಞಾನವನ್ನು ನಾವು ಸ್ವೀಕಾರ ಮಾಡಿರೋದಿಲ್ಲ ಅಥವಾ ನಾವು ಅದನ್ನು ಪಡ್ಕೊಂಡಿರೋದಿಲ್ಲ ನೋಡಿ. ನಿಮ್ಮ ಬದುಕಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಾಗಿರ್ಬೋದು ಅಥವಾ ಮನೆಯ ಕುಟುಂಬದಲ್ಲಿ ವಿಚಾರ ಆಗಿರ್ಬೋದು ಅಥವಾ ಸಂಬಂಧದ ವಿಚಾರ ಆಗಿರ್ಬೋದು ಅಥವಾ ಕೆಲಸದ ವಿಚಾರ ಆಗಿರ್ಬೋದು, ಇಲ್ಲಿ ಯಾವುದೋ ಒಂದು ಕಡೆ ನೀನು ತೆಗೆದುಕೊಂಡ ನಿರ್ಧಾರಗಳು ನಿನಗೆ ಉಲ್ಟಾ ಹೊಡೆದಾಗ ಅದು ವಿಫಲತೆ ಅಂತ ಅನ್ಸ್ಕೊಡುತ್ತೆ. ಆ ವಿಫಲತೆ ಬದುಕಲ್ಲಿ ಅಭದ್ರತೆಯನ್ನು ತಂದುಕೊಡುತ್ತೆ. ಅಂದರೆ ನಾಳೆ ಏನಾಗುತ್ತೋ, ನನಗೆ ಸ್ಯಾಲ್ರಿ ಇಲ್ಲ, ಕೆಲಸ ಇಲ್ಲ, ಅಥವಾ ಯಾರು ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂದಾಗ ಅಂದರೆ ಇನ್ಸೆಕ್ಯೂರಿಟಿ ಅಭದ್ರತೆಗೆ ಕಾರಣ ಆಗುತ್ತೆ. ಆ ಅಭದ್ರತೆ ನಮ್ಮಲ್ಲೊಂದು ಭಯವನ್ನು ತರಿಸುತ್ತೆ. ಆ ಭಯ ಬಂದಾಗ ನಮಗೇನು ನಿರ್ಧಾರ ತಗೊಳ್ಬೇಕು, ಯಾವುದ್ರ ಮೇಲೆ ಗಮನ ಕೊಡಬೇಕು, ಸರಿ ಈಗ ಆಗಿದೆ ನಾನು ನೆಕ್ಸ್ಟು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನೀನು ಒಮ್ಮೆಲೆ ಅಂದರೆ ಈ ಪರಿಸ್ಥಿತಿಯಲ್ಲಿದ್ದಾಗ, ಮನಸ್ಸು ಅತಂತ್ರದಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ, ಭಯದ ವಾತಾವರಣ ಇದ್ದಾಗ ಮೊದಲು ನೀನು ಯೋಚನೆ ಮಾಡಬೇಕಾದ್ರದು, ನಾನೀಗ ಎಲ್ಲರಿಗಿಂತ ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡಬಾರ್ದು. ಕೇವಲ ನೀನು ಮುಂದೆ ಹೋಗಬೇಕು, ಎಲ್ಲರಿಗಿಂತ ಮುಂದೆ ಅಲ್ಲ. ಯಾಕಂದರೆ ನೀನು ಎಲ್ಲರಿಗಿಂತ ಮುಂದೆ ಹೋಗೋ ಪರಿಸ್ಥಿತಿಯಲ್ಲಿಲ್ಲ. ಹೇಗೋ ಸ್ವಲ್ಪ ತಡವರಿಸ್ಕೊಂಡು ಮುಂದೆ ಹೋದರೆ ಸಾಕು. ಬಟ್ ಈ ಮುಂದೆ ಹೋಗಲಿಕ್ಕೆ ಒಂದು ಪುಟ್ಟ ಹೆಜ್ಜೆಯನ್ನು ಇಡಬೇಕು, ಅಂದರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ ನೀನೇನೋ ಒಂದನ್ನು ತ್ಯಾಗ ಮಾಡಲೇಬೇಕು. ಅದು ಈಗಿರುವ ಭಯವನ್ನು ತ್ಯಾಗ ಮಾಡ್ತೀಯೋ, ಈಗಿರುವ ಕಂಫರ್ಟ್ ಝೋನನ್ನು ತ್ಯಾಗ ಮಾಡ್ತೀಯೋ, ಈಗಿರೋ ಸಂಬಂಧವನ್ನು ತ್ಯಾಗ ಮಾಡ್ತೀಯೋ, ಈಗಿರೋ ಕೆಲಸವನ್ನು ತ್ಯಾಗ ಮಾಡ್ತೀಯೋ. ಅಂದರೆ ನಾನು ಒಟ್ಟಾರೆಯಾಗಿ ಹೇಳ್ತಾ ಇರೋದು, ನಿನಗೆ ಯಾವ ಜಾಗ, ಯಾವ ಪರಿಸ್ಥಿತಿ, ಯಾವ ವ್ಯಕ್ತಿಗಳು ನಿನ್ನ ಗಮನವನ್ನು ಹಾಳು ಮಾಡ್ತಿದ್ದಾರೆ, ನಿನ್ನ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದಾರೆ, ಅಂತಹದೊಂದು ಜಾಗದಿಂದ ಬಿಡಿಸ್ಕೊಳ್ಳಿಕ್ಕೆ ಯಾಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಈಗ ನಿಮಗೆ ಮದುವೆ ಆಗಿದೆಯೋ ಇಲ್ವೋ ನನಗದು ಗೊತ್ತಿಲ್ಲ. ಆ್ಯಂಡ್ ಕೇಳ್ತಾ ಇರೋ ಎಲ್ರಿಗೂ ನಾನು ಹೇಳುವಂಥದ್ದು, ನಿಮಗೆ ಯಾವುದೋ ಒಂದು ವಿಚಾರ ತುಂಬ ನೋವು ಕೊಡ್ತಾ ಇದೆ, ಅಲ್ಲಿ ನನ್ನ ನೆಮ್ಮದಿ ಹಾಳಾಗ್ತಿದೆ, ನನ್ನ ಗಮನ ಹಾಳಾಗ್ತಿದೆ, ನನ್ನ ಕನಸುಗಳು ಹಾಳಾಗ್ತಿದ್ದೇವೆಂದಾಗ ನೀವು ಅಲ್ಲಿ ಒಂದು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆಗಲ್ವಾ, ನೀವೇ ಬದಲಾಗಬೇಡಿ. ಆ ಬದಲಾವಣೆ ಹೇಗಿರಬೇಕು ಅಂದರೆ, ಇಲ್ಲಿವರೆಗಿನ ಎಲ್ಲ ಅಜ್ಞಾನಗಳನ್ನು, ಭಯ, ಅಭದ್ರತೆಯನ್ನು ಮೀರಿ ಒಂದು ಹೆಜ್ಜೆ ಇಡಬೇಕು. ಆ ಹೆಜ್ಜೆ ಹೇಗಿರಬೇಕಂದ್ರೆ, ನಿನ್ನನ್ನು ಇಲ್ಲಿವರೆಗೂ ತುಳಿದವರೆಲ್ಲರಿಗೂ ಅದು ಉತ್ತರ ಆಗಿರಬೇಕು. ನಾನು ಹೇಳ್ತಾ ಇರೋದು ಇಷ್ಟೇ, ನೀನು ನಿರ್ಧಾರ ಮಾಡು, ನೀನು ಇದಕ್ಕೆ ಯೋಗ ಮಾಡು, ಧ್ಯಾನ ಮಾಡು, ನಿನ್ನ ಮನಸ್ಸಿನಲ್ಲೇ ನಿನ್ನ ಸ್ಥಿಮಿತದಲ್ಲಿಟ್ಕೊ. ನಾನು ಎಲ್ಲ ಬೇಡದ ವಿಚಾರಗಳನ್ನ ನಿನ್ನ ತಲೆಯಲ್ಲಿ ತುಂಬೋದಿಲ್ಲ. ನೀನು 1000 ವರ್ಷ ನೀನು ಬದುಕಲ್ಲ, ಬದುಕೋದು 70-80 ವರ್ಷ ಅಂದ್ಕೊಳ್ಳೋಣ. ಈಗ ಒಂದು 20-30 ವರ್ಷ ಅಂದ್ಕೊಳ್ತೀನಿ ನಿಮಗೆ. ಈ 30 ವರ್ಷದಲ್ಲಿ ಬದುಕು ಮುಗಿದೋಯ್ತು, ಇನ್ನೇನು ಇಲ್ಲ ಅನ್ನೋ ಹಂತಕ್ಕೆ ಬರೋವಷ್ಟು ಅಜ್ಞಾನಿ ಆಗಬೇಡಿ. ಇನ್ನೂ ಬದುಕು ತುಂಬ ಇದೆ. ಆದರೆ ನೀವಿಲ್ಲಿ ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಸ್ವಲ್ಪ ಧೈರ್ಯದಿಂದ ತಗೊಳ್ಳಿ. ಯಾಕೆ ನಿಮ್ಮನ್ನು ಯಾವುದು ತಡೀತಾ ಇದೆ ಹಾಗಾದರೆ? ಈಗ ನಿಮ್ಮ ಬಗ್ಗೆ ನಮ್ಗೆ ಅಷ್ಟು ಸಂಪೂರ್ಣವಾಗಿ ಗೊತ್ತಿಲ್ಲದೇ ಇರ್ಬೋದು, ಬಟ್ ಆದರೆ ನಾನು ಹೇಳೋದು, ನಿನಗೇನು ಬೇಕೋ ನೀನು ಅದನ್ನು ಹೊಡೆದಾಡ ಪಡ್ಕೊಳ್ಬೇಕು. ನೀನು ಒಂದು ಹೆಜ್ಜೆ ಮುಂದಿಡಲಿಕ್ಕೆ ಧೈರ್ಯ ಇಲ್ಲ ಅನ್ನೋದಾದರೆ ನೀನು ನಿಂತಲ್ಲೇ ನಿಂತ್ಕೊ, ಜಗತ್ತು ಹೋಗ್ತಾ ಇದೆ ಮುಂದಕ್ಕೆ. ಇಲ್ಲ ನನಗೆ ಮುಂದೆ ಹೋಗಬೇಕು ಅಂತ ಆಸೆ ಇದೆ ಅನ್ನೋದಾದರೆ ಹೇಗೋ ಕಷ್ಟಪಟ್ಟು ಒಂದು ಹೆಜ್ಜೆ ಇಡು, ಆಮೇಲೆ ನಿನ್ನ ದಾರಿ ಸುಗಮವಾಗುತ್ತೆ. ಬಟ್ ಆ ಮೊದಲ ಹೆಜ್ಜೆ ಇಡೋದಿದೆಯಲ್ಲ, ಪ್ರತಿಯೊಬ್ಬರ ಬದುಕಲ್ಲೂ ಕಷ್ಟನೇ. ಚಿಕ್ಕ ಮಕ್ಕಳನ್ನೇ ತಗೊಳ್ಳಿ,
ಅವರು ಮೊದಲನೇ ಹೆಜ್ಜೆಯನ್ನು ಸರಾಗವಾಗಿ ಇಡೋದಕ್ಕೆ ಅವರು ಎಷ್ಟು ಸಾರಿ ಬಿದ್ದಿದ್ರು, ನಮ್ಮನ್ನೇ ನಿಮ್ಮನ್ನೇ ತಗೊಳ್ಳೋಣ. ಬದುಕಲ್ಲಿ ಒಂದು ಪುಟ್ಟ ಮಗು ಮೊದಲ ಹೆಜ್ಜೆ ಇಡಲಿಕ್ಕೆ ಎಷ್ಟೊಂದು ಬಿದ್ದು ಎದ್ದು ಬಿದ್ದು ಎದ್ದು ತೆವಳಿ ಎಷ್ಟೆಲ್ಲ ಕಷ್ಟಪಟ್ಟು ಮೊದಲ ಹೆಜ್ಜೆ ಇಡುತ್ತೆ, ಅಲ್ಲಿ ಬದುಕಿನ ಸಂದೇಶ ಇದೆ. ನೀವು ಅಂತಹದ್ದೊಂದು ಮೊದಲ ಯಶಸ್ಸನ್ನು ಗಳಿಸಬೇಕು, ಮೊದಲ ತೃಪ್ತಿಯನ್ನು ಗಳಿಸಬೇಕು, ಮೊದಲ ಸಾರ್ಥಕತೆಯನ್ನು ಗಳಿಸಬೇಕಂದ್ರೆ ಅಷ್ಟು ಏಳು ಬೀಳುಗಳಿರ್ತವಮ್ಮ. ಇದು ನನಗೆ ಬರ್ದೇನೆ ಅಂದರೆ ಮನುಷ್ಯನಿಗೆ ಬರ್ದೇನೆ ಹೇಗೆ ಸಾಧ್ಯ? ಅಂದರೆ ಮನುಷ್ಯನಿಗೆ ಅದನ್ನು ನಿಭಾಯಿಸುವಂತಹ ವೈಚಾರಿಕತೆ ಇದೆ, ಅಷ್ಟು ವಿವೇಚನೆ ಇದೆ, ಆ ಶಕ್ತಿ ಆತನಿಗೆ ಇದೆ ಅಂತಲೇ ಬಂದಿದ್ದಾವೆ. ಬಟ್ ನೀವು ಅಂದ್ಕೊಂಡಿದ್ದೀರಾ ನಾನು ಇದಕ್ಕೆ ಅಸಮರ್ಥಳು, ನಾನು ಅಯೋಗ್ಯಳು, ನನ್ನ ಕೈಲಿ ಏನೂ ಆಗೋದಿಲ್ಲ ಅನ್ನುವಷ್ಟು. ನಿಮ್ಮಿಂದ ಸಾಧ್ಯ? ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ವೋ, ಅಥವಾ ನಿನ್ನ ಸುತ್ತಮುತ್ತ ಇರೋರೆಲ್ಲರೂ ಅಂಥವರೇ ಇದ್ದಾರೋ, ನೀನು ತುಳಿಬೇಕು ಅಂದ್ಕೊಂಡೇ ಕಾಯ್ತಾ ಇದ್ದಾರೋ, ನೀನು ಕೂಡ ಅಯ್ಯೋ ಇವರಿಂದ ತಪ್ಪಿಸ್ಕೊಂಡು ಹೆಂಗಪ್ಪ ನಾನು ಬದುಕೋದು, ಬಿಡು ಹಿಂಗೆ ಹೋಗೋಣ ಅಂತ ನೀನು ಅಂದ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ಸಾಧ್ಯವಾದರೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ಆ್ಯಂಡ್ ನಾನು ಇಷ್ಟು ಹೇಳ್ದಷ್ಟು ಈಸಿ ಅಲ್ಲ. ನಾನು ಅದಕ್ಕೆ ಶುರುವಿನಲ್ಲಿ ಒಂದು ಮಾತು ಹೇಳಿದೆ, ನೀನೀಗ ಎಲ್ಲರಿಗಿಂತ ಮುಂದೆ ಹೋಗೋಕ್ಕೆ ಯೋಚನೆ ಮಾಡಬೇಡ, ನೀನು ಕೇವಲ ಮುಂದೆ ಹೋಗ್ತೀನಿ ಅಂತ ಯೋಚನೆ ಮಾಡು. ಸ್ವಲ್ಪ 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 ಹತ್ತಿ ಆದಮೇಲೆ ಆಮೇಲೆ ನಿನ್ನ ಓಟ ಎಷ್ಟು ವೇಗವಾಗಿ ಪಡ್ಕೊಳ್ಳುತ್ತೆ ಅಂದರೆ ನಿನ್ನನ್ನು ಯಾರೂ ತಡಿಲಿಕ್ಕಾಗಲ್ಲ. ಬಟ್ ಅಂತಹದೊಂದು ವೇಗವನ್ನು ನಿನ್ನ ಬದುಕು ಪಡ್ಕೊಳ್ಬೇಕು ಅಂದರೆ ಮೊದಲು ಒಂದು ಹೆಜ್ಜೆ ಮುಂದಿಡಲೇಬೇಕು. ಅಂದರೆ ರನ್ನಿಂಗ್ ರೇಸಲ್ಲಿ 100 ಮೀಟ್ರ್ ಓಡ್ಲಿಕ್ಕೆ ನಿಂತಿರುವ ಆ ಓಟಗಾರ ಮೊದಲ ಹೆಜ್ಜೆಯನ್ನು ಇಡದೇನೆ ಅಂತಿಮ ಗುರಿ ಮುಟ್ಲಿಕ್ಕೆ ಸಾಧ್ಯನಾ? ಅವನು ಅಂತಿಮವಾಗಿ ತಲುಪ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ತಲುಪಬೇಕಂದ್ರೆ ಅವನು ಮೊದಲ ಹೆಜ್ಜೆ ಇಡಲೇಬೇಕು, ಆನಂತರ 2, ಆನಂತರ 3. ಮನುಷ್ಯನ ಬದುಕು ಹಾಗೆ, ಆತ ಹುಟ್ಟಿದಾಗಿನಿಂದ ಮಗು ವಯಸ್ಸಿನಿಂದ ಹಿಡಿದು ಯೌವನಕ್ಕೆ ಬಂದಾಗ ವಯಸ್ಕನಾಗ್ತಾನೆ, 30 ವರ್ಷ ವಯಸ್ಕನ ಆಗ್ತಾನೆ, ಆನಂತರ ಚರ್ಮ ಸುಕ್ಕುಗಟ್ಟುತ್ತೆ, ಮುಪ್ಪಾಗುತ್ತೆ, ಸಾವಾಗುತ್ತೆ. ಅಂದರೆ ಅದು ಏನು ಹೇಳ್ತಾ ಇದೆ ಅಂದರೆ ಮನುಷ್ಯನ ಆ ಸಾವನ್ನು ಕೆಟ್ಟದ್ದು ಅಂತ ಭಾವಿಸೋದು ಬೇಡ. ಅದೊಂದು ಬದುಕಿನ ಅದ್ಭುತ ಅಂತ್ಯ ಅಂದ್ಕೊಳ್ಳೋಣ, ಅದನ್ನು ಯಶಸ್ಸು ಅಂದ್ಕೊಳ್ಳೋಣ. ಸಾವನ್ನು ಕೆಟ್ಟದ್ದು ಅಂದ್ಕೊಳ್ಳೋದು ಬೇಡ, ಯಶಸ್ಸು ಅಂದ್ಕೊಳ್ಳೋಣ. ಬಟ್ ಆ ಯಶಸ್ಸು ಸುಮ್ಮನೆ ಆಗಲಿಲ್ಲ, ಆ ಮಗುವಾಗಿನಿಂದ ಹಿಡಿದು ಯೌವನಕ್ಕೆ ಬಂದು ತಾರುಣ್ಯಕ್ಕೆ ಬಂದು ಯೌವನಕ್ಕೆ ಬಂದು ವಯಸ್ಸು ಮುಪ್ಪಾಯಿತು, ಆನಂತರ ಸತ್ತೋದ. ಹಾಗಾಗಿ ನಾನು ಇಷ್ಟೆಲ್ಲ ಉದಾಹರಣೆ ಕೊಡ್ತಾ ಇರೋದು, ನಿನ್ನ ಬದುಕಲ್ಲಿ ನೀನು ಬಿದ್ದಿರ್ಬೋದು, ಆದರೆ ಮತ್ತೆ ಎದ್ದು ಹೇಳ್ತೀನಿ ಅನ್ನೋ ಛಲ ನಿನಗೆ ಇಲ್ಲಿವರೆಗೂ ಬರುವುದಿಲ್ವೋ? ನೀನು ಯಾರ್ದೋ ಬಾಯಿಗೆ ಆಹಾರ ಆಗ್ತೀಯ, ಅವ್ರು ತಿನ್ಕೊಳ್ತಾರೆ. ನೀನು ಪ್ರತಿರೋಧವನ್ನು ತೋರಿಸ್ಬೇಕು. ನೀನು ಗೆಲ್ತೀಯೋ ಬಿಡ್ತೀಯೋ ಸೆಕೆಂಡ್ರಿ ಅಮ್ಮ. ಅದಕ್ಕೆ ದೊಡ್ಡವರು ಹೇಳೋದು, ಇತಿಹಾಸದಲ್ಲಿ ಇಲ್ಲಿವರೆಗೂ ನಾವು ಯಾರನ್ನೆಲ್ಲ ಓದ್ತೀವಲ್ಲ ಅವರೆಲ್ಲರೂ ಗೆದ್ದವರೇ ಅಲ್ಲ, ಸೋತವರೂ ಇದ್ದಾರೆ. ಇಂಥವನೊಂದಿಗೆ ಹೋರಾಡಿ ಸೋತ ಅನ್ನೋದನ್ನು ನಾವು ಓದ್ತೀವಿ, ಹೌದಲ್ವಾ? ಅಯ್ಯಪ್ಪ ನನ್ನ ಕೈಲಿ ಆಗಲ್ಲ ಅಂತ ಅಂದವರೆಲ್ಲ ಅಲ್ಲಿ ಇಲ್ಲವೇ ಇಲ್ಲ, ಅವ್ರ ಹೆಸರೂ ಇಲ್ಲ, ಅವ್ರ ಬಗ್ಗೆ ಇಲ್ಲವೇ ಇಲ್ಲ, ನಾವು ಅವ್ರ ಬಗ್ಗೆ ಓದೋದೂ ಇಲ್ಲ. ನೀನು ಗೆಲ್ತೀಯೋ ಇಲ್ವೋ ಸೆಕೆಂಡ್ರಿ, ನೀನು ಪ್ರಯತ್ನ ಮಾಡಿದ್ದೆ ಅನ್ನೋದನ್ನು ನೀವು, ನಿಮ್ಗೊಂದು ತೃಪ್ತಿ ಇರುತ್ತೆ ಅನ್ನೋದಾದ್ರೆ ಅದು ಅದ್ಭುತವಾದ ವಿಚಾರ. ಇವತ್ತು ನನ್ನ ಬದುಕು ಆಗಲಿ ನಿನ್ನ ಬದುಕು ಆಗಲಿ ನನ್ನ ಬದುಕಿನ ಖುಷಿಗೆ ಅಥವಾ ನನ್ನ ಬದುಕಿನ ಸಾರ್ಥಕತೆಗೆ ಏನು ಕಾರಣ ಗೊತ್ತಾ? ನಾನು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ, ನಾನು ಎಲ್ಲಿಗೆ ಹೋಗಿ ತಲುಪ್ತೀನಿ, ನಾನು ವಿಶ್ವ ಮಟ್ಟದಲ್ಲಿರ್ತೀನ, ನಾನು ರಾಜ್ಯ ಮಟ್ಟದಲ್ಲಿರ್ತೀನ, ಅಥವಾ ನನ್ನನ್ನು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಏನೋ ಒಂದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗಿದೆ. ನಾನು ಅಂದುಕೊಂಡಷ್ಟು ದೈತ್ಯವಾಗಿ ನಾನು ಬೆಳಿತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂದರೆ ನಾನು ತುಳಿಯುವವರಿಗೆ ನಾನು ಪ್ರತಿರೋಧ ಒಡ್ತಾ ಇದ್ದೀನಿ, ನಾನು ಸುಮ್ಮನೆ ಇರೋದಿಲ್ಲ, ನಾನು ನಿಮ್ಮಿಂದ ಬಿಡಿಸ್ಕೊಳ್ತೀನಿ, ನಾನು ಈ ಎಲ್ಲ ಕೆಟ್ಟ ವ್ಯವಸ್ಥೆಗಳಿಂದ ಆಚೆ ಬರ್ತೀನಿ ಅನ್ನೋ ಪ್ರತಿರೋಧವನ್ನು ಒಡ್ತಾ ಇದ್ದೀನಿ. ಅದನ್ನು ಬಿಟ್ಟು ಓ ತುಳ್ಕೊಂಡು ಹೋಗ್ರಿ ಅಂದ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಅದು ಒಂದು ಬದುಕೇ ಅಲ್ಲ, ಅದೊಂದು ಶವದ ಕೆಲಸ, ಹೌದಲ್ವಾ? ಶವ ಮಾತಾಡುತ್ತಾ ಅಥವಾ ಶವ ಒಡಿಬೇಡಿ ಬೈಬೇಡಿ ಅಂತ ಹೇಳುತ್ತಾ ಪ್ರತಿರೋಧ ಒಡ್ಡುತ್ತಾ? ಇಲ್ಲ, ಶವ ಸುಮ್ಮನೆ ಆಗುತ್ತೆ. ನಮ್ಮ ಬದುಕು ಶವ ಆಗುವುದು ಬೇಡ. ನಿನ್ನ ಗಮನ ಎಲ್ಲೋ ಒಂದು ಕಡೆ ಕೊಡೋಕೆ ಆಗ್ತಿಲ್ಲ ಅನ್ನೋದು ಮೊದಲು ತೆಗೆದಾಕು. ನೀನು ಗಮನವನ್ನು ಕೊಡ್ತೀಯ ಯಾವಾಗ? ನೀನು ಭಯವನ್ನು ಬಿಟ್ಟಾಗ. ಅಬ್ಬಬ್ಬ ಅಂದ್ರೆ ಏನಾಗುತ್ತೆ, ಪ್ರಾಣ ಹೋಗುತ್ತಲ್ವಾ, ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ಮಾಡು. ನೀನು ಸಾವಿಗೆ ಹೆದರೋದಾದ್ರೆ ಅಥವಾ ಯಾರೋ ಬೈತಾರೆ ಅಂತ ಹೆದರೋದಾದ್ರೆ ಅಥವಾ ಯಾರೋ ಏನೋ ಮಾಡಿಬಿಡ್ತಾರೆ ಅಂತ ಹೆದರೋದಾದ್ರೆ ಇಡೀ ಜೀವನ ಪೂರ್ತಿ ನೀವು ಮೂಲೆಯಲ್ಲೇ ಕೂತಿರ್ಬೇಕು. ಸಿ, ಒಂದು ಭಯಕ್ಕೇನು ಕಾರಣ? ಅಜ್ಞಾನ, ಜೊತೆಗೆ ನಾವೇನೋ ತಪ್ಪು ಮಾಡಿರಬೇಕು ಅಥವಾ ನಾವೇನೋ ಕೆಟ್ಟದ್ರೊಂದಿಗೆ ಭಾಗಿಯಾಗಿರಬೇಕು. ಅದು ಯಾವುದು ಇಲ್ಲದೇನೆ ಹೇಗೆ ಭಯ ಸಾಧ್ಯ? ಚಿಕ್ಕ ಮಕ್ಕಳು
ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಮಣ್ಣಲ್ಲಿ ಆಟ ಆಡ್ತಿದ್ದಾರೆ, ಚಿಪ್ ತಗೊಂಡು ಆಟ ಆಡ್ತಿದ್ದಾರೆ, ಅವರಲ್ಲಿ ಭಯ ನೋಡ್ಲಿಕ್ಕೆ ಸಾಧ್ಯನ ನಾವು? ಇಲ್ಲ. ಯಾಕಂದ್ರೆ ಅವ್ರಿಗೆ ಅವ್ರು ಯಾವ ತಪ್ಪು ಮಾಡಿಲ್ಲ, ಈವನ್ ಲೋಕವೂ ಕೂಡ ಅವರಿಗೇನು ಮೋಸ ಮಾಡಿಲ್ಲ, ಅವರು ನಿಶ್ಚಿಂತೆಯಿಂದ ಆಟ ಆಡ್ತಿದ್ದಾರೆ. ಇಲ್ಲ, ಒಂದು ಈ ಸಮಾಜ ನಿಮಗೆ ಮೋಸ ಮಾಡಿರಬೇಕು ಅಥವಾ ನೀವು ಯಾರಿಗೂ ಮೋಸ ಮಾಡಿರಬೇಕು, ಆಗ ನಿಮ್ಮಲ್ಲಿ ಭಯ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಎಂಥ ಕೊಲೆಗಾರನೇ ಆಗಲಿ ಕಳ್ಳನೇ ಆಗಲಿ, ಅವನು ಕಳ್ಳತನ ಮಾಡಬೇಕಾದ್ರೆ ಕೊಲೆ ಮಾಡಬೇಕಾದ್ರೆ ಇರೋ ಧೈರ್ಯ ಆನಂತರ ಇರೋದಿಲ್ಲ. ಯಾಕಂದರೆ ಅವನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಆ ಒಂದು ಯೋಚನೆ ಇದೆಯಲ್ಲ, ಅಥವಾ ಅಘೋರ ವಿಚಾರ ಅವನನ್ನು ಜೀವನ ಪೂರ್ತಿ ಕಾಡುತ್ತೆ. ಇಲ್ಲಿ ನಾನು ಸಿಗಾಕೊಂಡ್ಬಿಡ್ತೀನೋ ಅಥವಾ ಇಲ್ಲಿ ನಾನು ಜೈಲಿಗೆ ಹೋಗ್ತೀನೋ ಅಂತ. ಸೊ ನಿರ್ಧಾರ ಮಾಡಿ, ನಾನು ನಿಮಗೆಲ್ಲವನ್ನ ಹೇಳಿದ್ದೀನಿ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಸಾಧ್ಯ ಆದರೆ, ಬಟ್ ನೀವು ಗಿವ್ ಅಪ್ ಮಾಡಬಾರ್ದು. ನಿಮ್ಗೆ ಅದನ್ನು ಮೀರಿ ನಿಲ್ಲೋ ಶಕ್ತಿ ಇದೆ. ಇದು ಕೇವಲ ನಿಮ್ಮನ್ನು ಹೊಗಳಲಿಕ್ಕಷ್ಟೇ ಅಲ್ಲ, ಒಬ್ಬ ಮನುಷ್ಯನಾಗಿ ನಿನಗೆ ಆ ಶಕ್ತಿ ಇದೆ. ಬಟ್ ನಿನಗೆ ಅಂತಹದೊಂದು ಮಾರ್ಗದರ್ಶನ ಸಿಗಬೇಕು, ಹಾಗೂ ನಿನಗೆ ಅಂತಹದೊಂದು ವಾತಾವರಣ ಸಿಗಬೇಕು, ಹೌದಲ್ವಾ? ಒಳ್ಳೆಯದಾಗಲಮ್ಮ.